ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತೊಂದು ದಿನ ನಾನು ಹಳ್ಳಿಗೆ ಹೋಗಿದ್ದೆ, ತಂದೂರಿ ಮಾಡಿದೆ, ಚಿಕನ್ ಬಿರಿಯಾನಿ ಮಾಡಿದ್ದೆ, ಆನಂತರ ಇನ್ನೂ ಬೇರೆ ಬೇರೆ ರೆಸಿಪೀಸನ್ನು ಮಾಡಿದ್ದೆ. ಆ ರೆಸಿಪಿಗಳ ವೀಡಿಯೋಸನ್ನು ನಾನು ಶೇರ್ ಮಾಡ್ತೀನಿ ಅದು ಅನು ಸ್ವಯಂ ಕಲಿಕೆ ಯೂಟ್ಯೂಬ್ ಚಾನಲಲ್ಲಿ. ನೀವಿನ್ನೂ ನನ್ನ ಚಾನಲ್ ನೋಡಿಲ್ಲ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡ್ಬೋದು ಅನು ಸ್ವಯಂ ಕಲಿಕೆ ಅಂಥೇಳಿ. ಸೊ ಸ್ನೇಹಿತರೆ, ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ, ಬನ್ನಿ. ನಾನು ಈ ವ್ಲಾಗನ್ನು 2 ಅಥವಾ 3 ಪಾರ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಟ್ರೆ ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಆಗಬಾರ್ದು. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಇದು ಎರಡನೇ ಭಾಗ. ಸೊ ಈಗ ಹೊರಟಿದ್ದೀವಿ ಎಲ್ಲ ತೋಟಕ್ಕೆ, ತೋಟದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಂತ ಮುನಿಯಪ್ಪನ ಮಾಡ್ತಾರಂತೆ. ನಾವು ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಅಂದ್ಕೊಂಡು ಬಂದ್ವಿ, ಇಲ್ಲಿ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು. ಆಯ್ತು ತಗೋಪ್ಪ, ಇದರಲ್ಲಿದೆ. ಸೊ ಎಲ್ಲರೂ ಸ್ಕಿನ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ತಿದೆ, ಪರವಾಗಿಲ್ಲ. ನೋಡಿದವ್ರು ಏನು ಈ ಹುಡುಗಿ ಪ್ಯಾಂಟ್ನ ಕಾಲಿನ ಮೇಲೆ ಕೇಳ್ಕೊಂಡು ಹಳ್ಳಿ ಹುಡುಗಿ ಒಡ್ಡೊಡ್ಡಿ ಥರ ಹೋಗ್ತಾ ಇದ್ದಾಳೆ ಅಂತ ಅನ್ಕೋಬೋದು, ಪಕ್ಕ ಹಂಗೆ ಅನ್ಕೋತಾರಲ್ಲ. ಹಾಂ, ಕೂರಿಸ್ಕೊಬತ್ತೀನಿ, ಜಾಲ ಸಾಲತ್ತೆ. ಹ್ಞೂ, ಸರಿ ಸರ್. ಇಲ್ಲಿ ನೋಡಿ, ಯಾರೋ ಒಂದು ಹುಡುಗಿ ಹೋಗ್ತಿದ್ದಾಳೆ, ಆ ಹುಡುಗಿನ ಕರಿಯೋಣ. ಏ ಬುಲ್ಬುಲ್, ಮಾತಾಡಕ್ಕಿಲ್ವಾ, ಬನ್ನಿ ಹತ್ಕೊಳ್ಳಿ ಕಾರ್ಗೆ. ತೆಗೀರಿ, ಸಾಕಾಗತ್ತೆ, ಬನ್ರಿ, ಕ್ಲೋಸ್ ಮಾಡ್ಕೋಶ್ ಅದಕ್ಕೆ. ಮಡಿಕೊಡ್ಬಲ್ಲ ಸಾಮಾನ, ನಿನ್ ಜಾಗ ಆಯ್ತು, ನೀನ್ ಅಲ್ಗಂಟಿ ನಿಂತ್ಕೊಂಡ್ಬರೋ. ನಿಲ್ಸ್ಬಿಡೋದ ಶಾರ್ದಕ್ಕ, ಹೋಗ್ಬೋದು. ಎಲ್ಲಿದೆ ಲೋಟಸ್? ನನ್ ಕಣ್ಣು ಕಾಣ್ತಾ ಇಲ್ಲ. ಇವ್ರು ಬರ್ಬೇಕಾದ್ರೆ ಅಲ್ಲೊಂದ್ ಸ್ವಲ್ಪ ನೀರೊಳಗಡೆನಾ? ನೀರೊಳಗಡೆ ಇರ್ತೈತ್ ಕಣೋ, ಇಳಿಲ್ಲ. ಅಲ್ಲಿ ಜಾಸ್ತಿ 17 ನವಿ ಕೊರ್ಕಲಾಗ್ಬಿಟ್ಟದೆ. ಇವ್ರಿಗೆ ಇಲ್ಲಿಂದಾನೆ ಕಾಣಿಸ್ಬಿಡ್ತು ದಿವ್ಯ ದೃಷ್ಟಿಯಿಂದ ಹುಡುಗರಿಗೆ. ಸ್ನಾನ ಎಲ್ಲ ಮಾಡ್ತಾವ್ರೆ. ಮಸುಳೆ ಐತೆ, ಒಳ್ಳೆ ಟ್ರಿಪ್ ಬಂದಿರಂಗ ಐತೈತೆ. ಸೌದಲ್ಲಿ ಮಾಡೋದು ಚೆನ್ನಾಗಿರ್ತದೆ ಕಣಕ್ಕ. ಒಂಚೂರು ಮಮ್ಮಿ
ನಿಮ್ಮ ಬ್ಯಾಗಲ್ಲಿ ನನ್ನ ಮೊಬೈಲ್ ಇಟ್ಕೊಳ್ಳಿ. ನಿಮ್ಮ ಬ್ಯಾಗ್ ಎಲ್ಲಿದೆ? ಮೈ ಮೊಬೈಲ್. ಹೋಗೋಣ. ವಾ, ಅಪ್ಪ ಮಗ ಇಬ್ರು ಹೊತ್ಕೋಬತ್ತಾರೆ. ಎಷ್ಟು ವರ್ಷ ಆಗಿತ್ತು ಈ ರೀತಿ ಎಲ್ಲ ಬಂದು ಇದ್ ಮಾಡಿ. ಚೆನ್ನಾಗಿದೆ, ನಡೀರಿ ಹೋಗೋಣ. ಕಾಡು ಮಧ್ಯೆ ಹೋಗೋಣ, ಆ ಕಡೆ ತಿರ್ಕೋಚಿನ. ಈ ನೀರು ಹರಿಯುವಂಥ ಜಾಗ, ಈ ಹಸಿರು ಹಸಿರು ಗಿಡಗಳನ್ನ ನೋಡ್ತಿದ್ರೆ ಇಲ್ಲೇ ನಿಜವಾಗ್ಲೂ ಆಕಾಶ ನೋಡ್ಕೊಂಡು ಮಲಗ್ಬಿಡೋಣ ಅನ್ನಷ್ಟು ಖುಷಿಯಾಗತ್ತೆ. ಅದರಲ್ಲೂ ಈ ಸೀಮೆ ಹುಲ್ಲು, ಈ ಹುಲ್ಲೆಲ್ಲ ಬಂದು ನಾಟಿ ಹಸಿಗೆ ಮತ್ತು ಫಾರಂ ಹಸಿಗೆ ಅಂತ ಕೊಡುವಂಥದ್ದು. ಸೊ ಹುಲ್ಲನ್ನು ಜಾಸ್ತಿ ಕೊಟ್ಟರೆ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಅನ್ನೋ ಒಂದು ವಾಡಿಕೆ. ನಾವಿಲ್ಲಿ ಹೋಗ್ತಾ ಇದ್ದೀವಿ ಕಾಡು ಮಧ್ಯ. ನೀವು ಅನ್ಕೋಬೋದು ಏನು ವಿಡಿಯೋ ಮಾಡೋದು ತುಂಬ ಸುಲಭ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ, ಅದರಲ್ಲೂ ಈ ರೀತಿ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಹಾಂ ಹಾಂ ಹಾಂ, ನಡಿಯೋ ಡವರಾಜ. ನಾವು ಕಳೆದೋಗಿದೀವಿ. ಏನು ಯಜಮಾನ್ರೆ, ಗೌಡ್ರೆ ಯಾವ್ರು? ನಮ್ಮೂರು. ಗೌಡ್ರೆ ಯಾವ್ರು ನಿಮ್ದು? ಲಕ್ಕಪ್ಪನಳ್ಳಿ. ಇರ್ರಿ, ನಾವು ದಾರಿ ಕಳ್ದೋಗಿದೀವಿ. ಹಾ ಹಾ, ಸೊ ಕುಳಪ್ಪರ್ ಸಿಕ್ಕಿದ್ರು. ಸೌದೇನಾ ಕಾಸು ಕೊಟ್ಟು ತಂದ ನೋಡಿ. ಇವತ್ತು ಇವತ್ತಿನ ಸಂಚಿಕೆಯ ನಮ್ಮ ಭಟ್ರು ಇವರೇ. ನಮಸ್ಕಾರ ಹೇಳಿ. ನಮಸ್ಕಾರ ಅಮ್ಮ. ಎಲ್ಲರಿಗೂ ನಮಸ್ಕಾರ. ಹಾ, ಇವತ್ತು ರೆಸಿಪಿ ಮಾಡ್ಕೊಡ್ತಾರೆ ಅವರು. ಇವತ್ತು ಮುನಿಯಪ್ಪನ್ನು ಮಾಡ್ತಿದ್ದಾರೆ. ಕಾಡಲ್ಲಿ ಹೋಗ್ತಾ ಇದೀವಿ ನೋಡಿ. ಮಮ್ಮಿ ಮನೆಯಿಂದ ಎಲ್ಲ ಐಟಮನ್ನು ತೆಗೆದುಕೊಂಡು ಕಾಡು ಮಧ್ಯಾಹ್ನ ಹೊರಟ್ವಿ. ಇಲ್ಲಿ ಸ್ವಲ್ಪ ಊರಿಂದ ಆಚೆ ಒಂದು 2-3 ಕಿಲೋಮೀಟ್ರ್ ಹೋಗಬೇಕು. ಆ ನಂತರ ಸ್ವಲ್ಪ ದೂರ ನಡಿಬೇಕಾಗತ್ತೆ. ತುಂಬಾ ಚೆನ್ನಾಗಿತ್ತು. ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ರು ನೀವು ನೋಡ್ಕೊಂಡು ಬನ್ನಿ. ಹುಷಾರು ರೇ ಕುಳಪ್ಪರೆ, ಅದ್ರ ಒಳಗಡೆ ಪರ್ಸ್ ಐತೆ, ಆಮೇಲೆ ಮೆತ್ತಗಿಡಿ. ನಡೀರಿ ನಡೀರಿ. ಏನೇ ಆಗ್ಲಿ ಅಕ್ಕ, ಇದ್ರ ಮಜಾನೇ ಬೇರೆ ಬಕ್ಕ. ಇದ್ರ ಮಜಾನೇ ಬೇರೆ ಬಕ್ಕ ಅಂದೆ. ಹಾ ಅಕ್ಕ, ಇಲ್ಲಿ ನೋಡ್ಕೋಬಕ್ಕ. ಇದು ಇದ್ ಮಾಡಿರೋದಲ್ವಾ ಶಾರದಕ್ಕ, ಕಸಿ ಸೊಸಿ ನೆಟ್ಟಿರವ ಇವು? ಅಂದ್ರೆ ತಗೊಬಂದಿರೋದ ರೆಡಿಮೇಡ್? ಓ ಗೊತ್ತಾಯ್ತು ಗೊತ್ತಾಯ್ತು. ಹ್ಮ್ ಕಡ್ಡಿ ನೆಟ್ಟಿ ಒಂದ್ ವರ್ಷ ಉಳಿನ ಉಳಾನು ಹೊಣ್ಣು ಮಾಡ್ದ. ಕಾಣಿಸ್ತು ಕಾಣಿಸ್ತು. ರೆಡಿ ಮಾಡ್ಕೊಟ್ಟನು, ಆಮೇಲೆ ಮಾಡ್ಕೊಳೋರಿ ಸುಮ್ಮನಿರಿ ಅಂತ ಹೇಳ್ತಾವ್ರಿ. ಅಂದ್ರೆ ಇದು ಕೆರೆ ಏನು ಸರ್ಕಾರಕ್ಕೆ ಸೇರಿದ್ದಲ್ವಾ? ಒಳೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಪಕ್ಕದಲ್ಲೇ ನೀರು ಹರಿತಿರುತ್ತೆ, ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಆಹಾ, ಅದ್ರ ಮಜನೇ ಬೇರೆ. ನೆನೆಸ್ಕೊಂಡ್ರೆ ಫುಲ್ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗಿ ಪಕ್ಷಿ ಕೂಗ್ತವೆ ಶಾರದಕ್ಕ. ಅದೇ ಹೇಳ್ತಿದ್ರು, ಏನು ಕುಡಿದ್ಬಿಟ್ಟಿದ್ಯಾ ನೀನು, ಹಿಂಗೆ ತೂರಾಡ್ತಿದ್ಯಲ್ಲ ಅಂತ. ಯಾಕಂದರೆ ಸರಿ ಗೆಡವಿ ಮುಗ್ರಿಸಿದ್ದೆ, ಬಟ್ ಆದರೆ ಬೀಳಲಿಲ್ಲ.
ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಗಿಡಗಳು ಆ ಮರ ಆ ತಂದೂರಿ ಮಾಡ್ಕೊಂಡು ತಿಂದಿದ್ದು ನೆನೆಸ್ಕೊಂಡು ನೆನೆಸ್ಕೊಂಡು ನನಗೆ ಇನ್ನೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಿತ್ತು ನಿಜವಾಗ್ಲೂ ಸ್ನೇಹಿತರೆ ಈ ರೀತಿ ವ್ಲಾಗ್ಸ್ಗಳು ಬೇಕಾ ನಿಮಗೆ ಇಲ್ಲಿ ವಿಲೇಜಲ್ಲಿ ಅಡುಗೆ ಮಾಡೋದು ನಿಮಗೆ ವೀಡಿಯೋಸ್ ಬೇಕಾ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ವೀಡಿಯೋಸನ್ನು ಮಾಡ್ತೀನಿ ನನಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ಓ ಆಯ್ತದೆ ಸೂಪರ್ ಕಣ ಮಗ ಏ ಟೂಫಿ ಇರ್ಲಿ ಚಪ್ಪಲ್ ಹಾಕೊಂಡು ಓಡಾಡ್ರಿ ಮಗ ಹಸಿ ಮಣ್ಣಾಗ ಚೆನ್ನಾಗಿ ಉಜ್ಬಿಟ್ಟು ಎತ್ಕೊ ಬಂದ್ಬಿಡು ಹಾ ಹೌದಾ ಬಾ ನಾವು ಮಾಡುವ ತಂದೂರಿನ ಕುಳಪಾರು ಸೌದೆಗಳನ್ನೆಲ್ಲ ಸಿಗ್ತಿತಾ ಇದ್ರು ನೀಟಾಗಿ ಸಿಗದು ಅದನ್ನು ಸಪ್ರೇಟ್ ಮಾಡಿ ಮಾಡಿ ಇಟ್ಕೊಳ್ತಿದ್ರು ಒಳಕಿ ಒಳಕಿ ಯಾಕಪ್ಪ ಅಂದರೆ ದಪ್ಪದಿದ್ದರೆ ಚೆನ್ನಾಗಿರೋದಿಲ್ಲ ಒಲೆ ಗುರಿಯೋಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಯಾಕಂದರೆ ಚಿಕ್ಕದಾಗಲ್ವ ನಾವು ಅಡುಗೆ ಮಾಡ್ತಿರೋದು ತುಂಬ ಹೆವಿ ಮಾಡ್ತಿದ್ರೆ ಮಾಡ್ಬೋದಿತ್ತು ಇಲ್ಲಿ ಒಳಗಡೆ ಚಿಕನ್ ಎಲ್ಲ ರೆಡಿ ಇದೆ ನನ್ನ ತಂಗಿ ಮಗಳು ಅವಳು ಶಿಲ್ಪನ ಮಗಳು ಆ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಚ್ಚು ದೀಕ್ಷಾ ಎಲ್ಲ ಫುಲ್ ವಾಕ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಿಜವಾಗ್ಲೂ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಅನಿಸ್ತಿತ್ತು ನಾವು ನಮ್ಮ ಬಾಲ್ಯವನ್ನು ನೆನಪು ಮಾಡೋ ಅಂತಹ ಒಂದು ಆಟ ಆಡ್ತಿದ್ದೀವೇನೋ ಅಂತ ಅನ್ನಿಸ್ತಿತ್ತು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಮುನಿಯಪ್ಪನ್ನ ಸೊ ಇಲ್ಲಿ ಸಿಂಪಲ್ಲಾಗಿ ಒಂದು ಏನು ಸೊಪ್ಪು ಅಂತ ಗೊತ್ತಿಲ್ಲ ಇದು ಗಿಡ ಅದನ್ನು ಕರ್ಕೊಂಡು ಬಂದು ಮೇಲೆಲ್ಲ ಹಾಕಿ ಇಲ್ಲಿ ಒಳಗಡೆ ಹೂವನ್ನೆಲ್ಲ ಇಟ್ಟು ಅರಿಶಿನ ಕುಂಕುಮನೆಲ್ಲ ಇಟ್ಟು ಕಲ್ಗಳನ್ನು ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಶರದಕ್ಕ ಇದೇನ್ ಮರ ಏನಕ್ಕೆ ಪೂಜೆ ಮಾಡ್ತಿರೋದು ಹತ್ತಿ ಮರ ಅಂದ್ರೆ ತಿನ್ನೋ ಹತ್ತಿ ಎಣ್ಬಿತ್ತದಲ್ಲ ಅದ ಒಂದ್ಸತಿ ಎಳ್ಳಿರ್ಬೇಕು ಅನ್ಸ ಒಂದ್ಸತಿ ಆಮೆ ಬೇಕು ಅನ್ನೋ ಒಂದ್ಸತಿ ಆಯ್ತು ಜೀವಿತ ಬೈಲಿ ದೀಕ್ಷಾ ಕಮ್ಮಿಯಾರ್ ಜೀವಿತಾ ನನ್ನ ತಂಗಿ ಮಗಳು ಸೇ ಹಾಯ್ ಹಾಯ್ ಶಾಂತಿನಿಕೇತನದಲ್ಲಿ ಓದ್ತಾರದು ರಾಮನಗರದಲ್ಲಿ ಇವರು ನಮ್ಮ ಮಗಳು ರೋಡಲ್ಲಿ ಸಿಕ್ಕಿದ್ರು ಕರ್ಕೊ ಬಂದ್ವಿ ನೋಡಿ ಅವ್ರು ನಮ್ಮ ಕುಲ್ಪುತ್ರ ನೋಡಿ ಇಲ್ಲೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ನೈಸ್ ಜೀವಿತಾ ಚೆನ್ನಾಗೈತಾ ಹೆಂಗಿದ್ರೆ ತುಂಬಾ ನಾಚ್ಕೊಂತಾಳೆ ಅಲ್ಲಿಗೆ ಬೇಡ ಹೋಗೋದು ಬಂದ್ಬಿಟ್ಟು ಹಾ ನಾನು ಅಡ್ಜಸ್ಟ್ ಆಗಲ್ವಾ ಅವ್ರ ಹಳ್ಳಿಲೇ ಇದ್ದಿದ್ರಲ್ವಾ ಪಪ್ಪ ನೋಡಿ ನಾವು ಟೌನ್ನವ್ರಂತೆ ಅವ್ರ ಹಳ್ಳಿಯವ್ರಂತೆ ನೋಡಿ ಕುಪ್ಪೆ ಕಟ್ತಿದ್ದಾರೆ ಅಂದ್ರೆ ಏನಂತೀವಿ ಶಾರದಕ್ಕ ಅದನ್ನ ಪಾತ್ರೆ ಅಳ್ಳಾಡಬಾರ್ದು ಅಂತ ಹೇಳಿ ಬೇಗ ಬೇಗ ರೆಡಿ ಮಾಡಿಕೊಂಡು ಮುಗಿಸ್ಕೊಳ್ಳೋದು ಇನ್ನೊಂದು ದಿನ ಯಾವತ್ತಾದರೂ ಬೆಟ್ಟಕ್ಕೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಕುಳಪರ ಅದು ಯಾವ್ದು ರಾಮದೇವ್ ಬೆಟ್ಟ ತುಂಬ ಹತ್ರ ಆಗುತ್ತೆ ಶಾರ್ಟ್ ಆದರೆ 4 ಕಿಲೋಮೀಟರ್ ಹತ್ತಬೇಕು ಹಾಂ